ವೀಕ್ಷಕರೇ, ಕಟಕ ರಾಶಿಯ ಮಾಸ ಭವಿಷ್ಯ ಅಂದ್ರೆ ಈ ಒಂದು ನವೆಂಬರ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಏನು ಒಂದು ಫಲ ಸಿಗ್ತಾ ಇದೆ, ಏನು ಒಂದು ಪ್ರಯೋಜನ ಇದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನು ಇವರು ಅನುಸರಿಸಬೇಕಾಗುತ್ತೆ ಅನ್ನುವಂತಹ ಅದ್ಭುತವಾಗಿರತಕ್ಕಂಥ ವಿಚಾರ, ತುಂಬಾ ಉಪಯೋಗವಾಗುವಂತ ವಿಚಾರ ಈ ವಿಡಿಯೋದಲ್ಲಿ ಸಿಗ್ತಾ ಇರತಕ್ಕಂಥದ್ದು. 10 ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ನೋಡಿದ ಮೇಲೆ ವಿಡಿಯೋದಿಂದ ನಿಮಗೆ ಉಪಯೋಗ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ಜೊತೆಗೆ ವಿಡಿಯೋದ ಕೊನೆಯಲ್ಲಿ ಅದ್ಭುತವಾಗಿರತಕ್ಕಂತಹ ಪರಿಹಾರಗಳು ಕೂಡ ಸಿಗುತ್ತೆ, ಅದ್ರೂ ಬಹಳ ಮುಖ್ಯ, ನಿಮಗೆ ನೋಡ್ಕೊಂಬನ್ನಿ. ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಕಟಕ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನಗಳು ಶುಭಕಾರಕವಾಗಿದೆ ಅಂತ ನೋಡಿದ್ರೆ 15, 16, 20, 23, 24 ಹಾಗೂ 25ನೇ ತಾರೀಕು ತುಂಬಾ ಲಾಭಕರವಾದ ಉಪಯುಕ್ತವಾದ ದಿನಗಳು ಅಂತ ಹೇಳ್ಬೋದು. ಇನ್ನು ಶುಭವಲ್ಲದ ದಿನಗಳು ನೋಡೋದಾದ್ರೆ 2, 3, 4, 11, 12, 22ನೇ ತಾರೀಕು ಅಷ್ಟಾಗಿ ಶುಭವಲ್ಲದ ದಿನಗಳು ಅಂತ ಹೇಳ್ಬೋದು. ಇನ್ನು ಈ ನವೆಂಬರ್ ತಿಂಗಳ ಪೂರ್ತಿ ಆಗಿರತಕ್ಕಂತ ಒಂದು ವರದಿಯನ್ನ ನೋಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ, ಏರಿಳಿತಗಳ ಒಂದು ಆಗರ ಅಂತ ಹೇಳ್ಬೋದು. ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಲಾಭ ಇದೆ, ಬಹಳಷ್ಟು ವಿಚಾರಗಳಲ್ಲಿ ಎಚ್ಚರಿಕೆಗಳು ಕೂಡ ಇದೆ. ಅದನ್ನ ಸಮಾನಾಂತರದಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂತ ಪ್ರಯತ್ನವನ್ನ ಕಟಕ ರಾಶಿಯವರು ಮಾಡಬೇಕಾಗುತ್ತೆ. ನೋಡಿ, ನಿಮಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅನುಕೂಲತೆಗಳು ಸಾಕಷ್ಟು ಇಲ್ಲಿ ಕಂಡು ಬರುತ್ತೆ. ಯಾವುದೋ ಒಂದು ರೂಪದಿಂದ ದುಡ್ಡು ಬರ್ತಾ ಇರುತ್ತೆ, ಹಿರಿಯರ ಕಡೆಯಿಂದ, ಸ್ನೇಹಿತ ವರ್ಗದಿಂದ, ಕೆಲಸದಿಂದ, ಅಥವಾ ಯಾವುದೋ ಕೂಡಿಟ್ಟಿರ್ತಕ್ಕಂಥ ದುಡ್ಡಿನಿಂದ. ಒಂದು ಒಳಹರಿವು ದುಡ್ಡಿನ ವಿಚಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ಏನು ಚಿಂತೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಬಂದಿರತಕ್ಕಂಥ ದುಡ್ಡನ್ನು ಸರಿಯಾಗಿ ಸದ್ವಿನಿಯೋಗ ಆಗಬೇಕು. ಜೊತೆಗೆ ಯಾರನ್ನೋ ನಂಬಿ ಏನನ್ನೋ ಇನ್ವೆಸ್ಟ್ಮೆಂಟ್ ಮಾಡಿ ಕೈಯಲ್ಲಿರುವಂಥ ದುಡ್ಡನ್ನು ಕಳೆದುಕೊಳ್ಳುವಂಥ ಕೆಲಸವನ್ನು ಮಾಡಬಾರ್ದು. ದುಡ್ಡಿಗೆ ಬಹಳಷ್ಟು ಮಹತ್ವವನ್ನು ಕೊಡಬೇಕು. ನೀವು ದುಡ್ಡಿಗೆ ಯಾವ ರೀತಿ ಮಹತ್ವವನ್ನು ಕೊಡ್ತೀರಿ, ಆ ರೀತಿಯಾಗಿರತಕ್ಕಂಥ ಒಂದು ಫಲ ನಿಮ್ಗೆ ಸಿಗ್ತಕ್ಕಂಥದ್ದು ಗಮನದಲ್ಲಿಟ್ಕೋಬೇಕಾಗುತ್ತೆ. ಜೊತೆಗೆ ನಿಮಗೆ ಕಾನೂನಿನ ವಿಭಾಗದಲ್ಲಿ ಈ ಕೋರ್ಟು, ಕಚೇರಿ, ಕಾನೂನು ಅಥವಾ ರೂಲ್ಸ್ ರೆಗ್ಯುಲೇಷನ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತಹ ತೊಡಕುಗಳು ನಿಮಗೆ ಕಂಡುಬರುತ್ತೆ. ಸ್ವಲ್ಪ ಆ ವಿಚಾರದಲ್ಲಿ ಸೂಕ್ಷ್ಮವಾಗಿ ಜಾಣತನದಿಂದ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಯಾಕಂತಂದರೆ ಕೆಲವೊಂದು ಜನಗಳ ವಿಚಾರದಲ್ಲಿಯೂ ಕೂಡ ಬಹಳ ಎಚ್ಚರಿಕೆಯಿಂದ ನೀವು ಗಮನ ಹರಿಸಬೇಕಾಗುತ್ತೆ. ವಿವಾದಗಳನ್ನುವಂಥದ್ದು ಸುಮ್ಮನೆ ಬರ್ತಾ ಇರುತ್ತೆ, ನೀವು ಏನು ಮಾಡದೇ ಇದ್ರೂ ಕೂಡ ವಿವಾದಗಳು ಕೆಲವೊಂದು ಸಂದರ್ಭದಲ್ಲಿ ಸುತ್ತಕೊಳ್ಳುತ್ತೆ. ಹಾಗಾಗಿ ಜನಗಳ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅದೇ ರೀತಿಯಾಗಿ ಈ ಸ್ವಲ್ಪ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಅಲ್ಲೂ ಕೂಡ ನಿಮ್ಮ ಕೈಯನ್ನು ಸಿಕ್ಕಾಕೊಳ್ಳದೆ ಇರೋ ಹಾಗೆ ನೀವು ವ್ಯವಹಾರಗಳನ್ನು ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಈ ಆಸ್ತಿ ಕೊಳ್ತಾ ಇದ್ದೀರಾ, ಮನೆ ಕೊಳ್ತಾ ಇದ್ದೀರಾ, ಸೈಟ್ ಕೊಳ್ತಾ ಇದ್ದೀರಾ, ಬೆಲೆ ಬಾಳುವಂಥ ವಸ್ತು ಕೊಳ್ತಾ ಇದ್ದೀರಾ, ಯಾರಿಗೂ ಸಾಲ ಕೊಡ್ತಾ ಇದ್ದೀರಾ, ಅಥವಾ ಏನೋ ಸಾಲ ತೊಗೊಂಬರ್ತಾ ಇದ್ದೀರಾ, ಸ್ವಲ್ಪ ಇಂಥ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಎಚ್ಚರಿಕೆ ಮುಂಜಾಗರೂಕತೆಯನ್ನು ನೀವು ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕಾಗುತ್ತೆ. ಈ ರೀತಿ ಮುಂಜಾಗರೂಕತೆ ತಗೊಂಡ್ರೆ ನಿಮ್ಗೆ ಖಂಡಿತವಾಗ್ಲೂ ಅನುಕೂಲತೆಗಳು ಅನ್ನುವಂಥದ್ದು ಕಂಡು ಬರುತ್ತೆ. ಇನ್ನು ಸ್ವಲ್ಪ ವಾಹನ ಸ್ವಲ್ಪ ಸಂಚರಿಸತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಅನುಸರಿಸಬೇಕಾಗ್ತದೆ. ವಿದ್ಯಾರ್ಥಿಗಳು ಸ್ವಲ್ಪ ಏನಾಗುತ್ತೆ, ಓದಿನಲ್ಲಿ ನಿರಾಸಕ್ತಿ ಇರುತ್ತೆ, ಸ್ವಲ್ಪ ಆತ್ಮವಿಶ್ವಾಸದಿಂದ ಮುನ್ನುಗ್ಗಬೇಕು. ಏನು ಇಷ್ಟೆಲ್ಲ ಓದ್ತಾ ಇದ್ದೀವಿ, ತಲೆಗೆ ಹೋಗ್ತಾ ಇಲ್ವಲ್ಲ ಅನ್ನುವಂಥದ್ದು. ಜೊತೆಗೆ ಮೊಬೈಲ್ ಬಳಕೆ ಹೆಚ್ಚಾಗ್ಬೋದು, ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಲಾಭ ಆಗುತ್ತೆ. ಕಟಕ ರಾಶಿಯ ತಂದೆ ತಾಯಿಗಳು ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಜೊತೆಗೆ ನೀವು ಕೂಡ ಕೆಲಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಕೆಲಸಕ್ಕೆ ನೀವು ಎಷ್ಟು ಸಮಯವನ್ನು ಕೊಡ್ತೀರಿ ಅಷ್ಟು ಒಳ್ಳೆಯದಾಗುತ್ತೆ. ಜೊತೆಗೆ ನೀವು ಸೇಫ್ ಆಗಿರತಕ್ಕಂಥ ಕ್ಷೇತ್ರದಲ್ಲಿ ನಿಮ್ಮ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಕಡೆ ಗಮನವನ್ನು ಕೊಡಿ. ಯಾರಿಗೂ ಸಾಲ ಕೊಡ್ತಾ ಇದ್ದೀರಿ ಅಂತಂದರೆ ಒಳ್ಳೆ ವ್ಯಕ್ತಿಯನ್ನು ನೋಡಿಕೊಂಡು ಅಥವಾ ಆ ಸೆಕ್ಯೂರಿಟಿಯನ್ನು ನೋಡಿಕೊಂಡು ನೀವು ವ್ಯವಹಾರ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು. ಈ ಸರ್ಕಾರಿ ನೌಕರರು ಅಥವಾ ಹಿರಿಯ ಅಧಿಕಾರಿಗಳ ಸ್ವಲ್ಪ ಅವಕೃಪೆಗೆ ಪಾತ್ರರಾಗ್ತಾರೆ. ಸ್ವಲ್ಪ ಯಾವುದೇ ಒಂದು ಇಲಾಖೆಯಲ್ಲಿ ಇರಲಿ, ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಏನಾಗುತ್ತೆ, ನೀವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ಇಂಪ್ರೆಸ್ ಆಗಲ್ಲ. ಹಿರಿಯ ಅಧಿಕಾರಿಗಳು ಒಂದಿಲ್ಲೊಂದು ಕೆಲಸದ ಒತ್ತಡವನ್ನು ಕೊಡ್ತಾ ಇರ್ತಾರೆ, ಅಥವಾ ನೀವು ಎಷ್ಟೇ ಶ್ರಮಪಟ್ಟು ಕಷ್ಟಪಟ್ಟು ನೀವು ಕೆಲಸ ಮಾಡ್ತಾ ಇದ್ರು ಕೂಡ ಅವರಿಂದ ಒಂದು ಅಪ್ರಿಷಿಯೇಟ್ ಅನ್ನುವಂಥದ್ದು ಆಗಲ್ಲ, ಒಳ್ಳೆ ವಿಚಾರ ಒಪಿನಿಯನ್ ಇರಲ್ಲ, ಮತ್ತೆ ನಿಮಗೆ ಒತ್ತಡವನ್ನು ಹಾಕುವಂಥ ತಂತ್ರವನ್ನು ಮಾಡ್ತಿರ್ತಾರೆ. ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಯಥಾಸ್ಥಿತಿಯಾಗಿ ನೀವು ನಡೆದುಕೊಂಡು ಬನ್ನಿ. ಅದರಿಂದ ಬರುವಂಥ ದಿನಗಳಲ್ಲಿ ಖಂಡಿತ ನಿಮಗೆ ಲಾಭ ಆಗುವಂತಹ ಸನ್ನಿವೇಶಗಳು ಕಂಡುಬರುವಂಥದ್ದು.
ಇನ್ನು ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸುವಂಥದ್ದಿದೆ, ಜೊತೆಗೆ ಪರಿಹಾರಗಳು ಕೂಡ ಇದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ, ಮಿಸ್ ಮಾಡ್ಕೊಳ್ಳದೆ ನೋಡ್ಕೊಂಬನ್ನಿ. ಜಿಬಿ ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತಹ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಹಿಂದಕ್ಕೆ ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ಬಿಡ್ತಿದ್ರು ನಮ್ಮ ಹಿರಿಯರು, ಯಾಕಂದ್ರೆ ಅವರಿಗೆ ಅದ್ರ ಬಗ್ಗೆ ಬಹಳಷ್ಟು ಅನುಭವ ಇತ್ತು. ಆದ್ರೆ ಈಗ ಯಾರಿಗೂ ಸಮಯ ಇಲ್ಲ, ಸಿಕ್ಕಾಪಟ್ಟೆ ಒತ್ತಡದ ಜೀವನ, ರಿಸ್ಕ್ಯೂ ಜೀವನ, ಯಾಕಂತಂದ್ರೆ ಓಡ್ತಾ ಇದ್ದೀವಿ ನಾವೆಲ್ಲ, ಅದಕ್ಕೆ ಸಮಯ ಇಲ್ಲ. ಅದಕ್ಕೆ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೀವು ಕುಳಿತಲ್ಲಿಯೇ ಆರಾಮಾಗಿ ಈ ಒಂದು ಜಾತಕವನ್ನು ತೆಗೆದುಕೊಳ್ಳಬಹುದು. ಇನ್ನು ನೋಡಿ, ಕಟಕ ರಾಶಿ ಅವರಿಗೆ ಈ ನವೆಂಬರ್ ತಿಂಗಳಲ್ಲಿ ಈ ವಿದೇಶದಲ್ಲಿ ಉದ್ಯೋಗ ಇರತಕ್ಕಂಥವರು ಸ್ವದೇಶಕ್ಕೆ ಮರಳುವಂತಹ ಸನ್ನಿವೇಶಗಳಿದೆ. ಹೊರ ರಾಜ್ಯ, ಹೊರ ಜಿಲ್ಲೆ, ಹೊರ ದೇಶ, ನೀವು ಬೇರೆ ಎಲ್ಲೋ ಕೆಲಸ ಮಾಡ್ತಾ ಇದ್ರಿ ಅಂತಂದ್ರೆ ಸ್ವಲ್ಪ ಬಿಡುವನ್ನು ಮಾಡಿಕೊಂಡು ಅಥವಾ ಸೂಟಿ ಮೇಲೆ, ರಜೆಯ ಮೇಲೆ ಸ್ವಲ್ಪ ಮನೆಗೆ ಬರುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಸ್ವಲ್ಪ ಈ ರಫ್ತಿನ ವ್ಯಾಪಾರ ಅಥವಾ ವ್ಯವಹಾರಗಳಲ್ಲಿ ನೀವು ಒಂದು ಲಾಭಗಳನ್ನು ಕಂಡು ಬರ್ಬೋದು, ವಿಶೇಷವಾಗಿ ರಫ್ತನ್ನು ಮಾಡ್ತಕ್ಕಂಥವ್ರಿಗೆ. ಇನ್ನು ಈ ವಕೀಲಿ ವೃತ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಒಳ್ಳೆಯ ಅನುಕೂಲಗಳಿದೆ. ಹಣಕಾಸಿನ ವ್ಯವಹಾರ ಅಷ್ಟಾಗಿ ಕ್ಷೇಮವಲ್ಲ, ನೀವು ಬ್ಯಾಂಕಲ್ಲಿ ಅಥವಾ ಏನೋ ಒಂದು ದುಡ್ಡಿನ ವ್ಯವಹಾರಗಳಲ್ಲಿ ಸ್ವಲ್ಪ ಸುರಕ್ಷತೆ ಇಲ್ಲ, ನೋಡ್ಕೊಂಡು ಕೆಲಸ ಮಾಡ್ಕೋಬೇಕು. ಹೈನುಗಾರಿಕೆ ವ್ಯವಹಾರ, ಕೃಷಿಕರ ವ್ಯವಹಾರ, ತೋಟಗಾರಿಕೆ ವ್ಯವಹಾರ, ಬೇಸಾಯದಲ್ಲಿ ಒಳ್ಳೆಯ ಒಂದು ಲಾಭಗಳು ಗಳಿಸುವಂಥದ್ದು. ರೈತನೇ ದೇಶದ ಬೆನ್ನೆಲುಬು ಅಂತಾರೆ, ರೈತರಿಗೆ ಒಳ್ಳೆಯದಾಯಿತು ಅಂತಂದರೆ ದೇಶಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಅದೇ ರೀತಿಯಾಗಿ ರೈತರಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದು. ಔಷಧ ಅಂಗಡಿ ಮಾಡ್ತಕ್ಕಂಥವರಿಗೆ ಬಹಳಷ್ಟು ಕಾಂಪಿಟೇಷನ್ ಜಾಸ್ತಿ ಕಂಡು ಬರುತ್ತೆ. ರಾಜಕೀಯದಲ್ಲಿ ಎಚ್ಚರಿಕೆ ಇರಬೇಕು. ಈ ಸಂಘ ಸಂಸ್ಥೆಗಳನ್ನು ನಡೆಸ್ತಕ್ಕಂಥವ್ರಿರ್ಬೋದು, ರಾಜಕಾರಣಿಗಳಿರ್ಬೋದು, ಬಹಳಷ್ಟು ಕಾಂಪಿಟೇಷನ್ ಇರುತ್ತೆ. ಕಾಂಪಿಟೇಷನ್ಗಳ ಮಧ್ಯದಲ್ಲಿ ಸ್ವಲ್ಪ ನಿಮ್ಮ ಸ್ಥಾನವನ್ನು ಗಟ್ಟಿಪಡಿಸಿಕೊಳ್ಳೋದಕ್ಕೆ ನೀವು ಸ್ವಲ್ಪ ಕಷ್ಟಪಡ್ತಾ ಇರುವಂಥ ಸನ್ನಿವೇಶ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿಕೊಳ್ಳಿ. ಸ್ವಲ್ಪ ಈ ಗಂಟಲು ಅಥವಾ ಬಾಯಿಗೆ ಸಂಬಂಧಿಸಿರ್ತಕ್ಕಂಥ ಎಚ್ಚರಿಕೆಯನ್ನು ಅನುಸರಿಸತಕ್ಕಂಥದ್ದು ಬಹಳ ಒಳ್ಳೆಯದು. ಮಧುಮೇಹದ ತೊಂದರೆ ಇದ್ದಲ್ಲಿ ಅತಿ ಅಗತ್ಯವಾಗಿ ನೀವು ಎಚ್ಚರಿಕೆಯನ್ನು ಅನುಸರಿಸಲೇಬೇಕಾಗುತ್ತೆ. ಈ ಆನ್ಲೈನ್ ವ್ಯವಹಾರ ಮಾಡ್ತಕ್ಕಂಥವರಿಗೆ ಬಹಳಷ್ಟು ಲಾಭಕರವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಅಂದರೆ ಈ ಯಾವುದೇ ಥರದ ವ್ಯಾಪಾರ ವಹಿವಾಟು ಮಾಡ್ತಾ ಇರಿ, ಅದರಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶ ಸಿಗುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ವಿಶೇಷವಾಗಿ ಕಲಾವಿದರಿಗೆ ಒಂದು ಕಲೆ ಅನ್ನುವಂಥದ್ದು ಕಟಕ ರಾಶಿಯವರಿಗೆ ಸಹಜವಾಗಿ ಇದು ಇದ್ದಿದ್ದೇ ವಿಶೇಷವಾದಂಥ ಒಂದು ಗುಣ, ಅದು ಕಲೆ ಇರುತ್ತೆ. ಕಲಾ ರಸಿಕರು, ಕಲಾ ಆರಾಧಕರು,
ಹಾಗಾಗಿ ಒಂದು ಕಲೆಗೆ ಒಂದು ಒಳ್ಳೆ ಬೆಲೆ ಸಿಗುವಂಥದ್ದು, ಅದು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಚಿತ್ರೋದ್ಯಮ ಇರ್ಬೋದು, ಒಂದು ಒಳ್ಳೆ ಅವಕಾಶಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಂದರೆ ಒಟ್ಟಾರೆಯಾಗಿ ಅದ್ಭುತವಾಗಿರ್ತಕ್ಕಂಥ ಫಲಗಳಿದೆ, ಜೊತೆಗೆ ಎಚ್ಚರಿಕೆಗಳು ಕೂಡ ಇದೆ. ಆ ಎಚ್ಚರಿಕೆಗಳನ್ನು ಅನುಸರಿಸಿದ್ರೆ ಒಳ್ಳೆ ಫಲ ಖಂಡಿತವಾಗ್ಲೂ ಸಿಗ್ತದೆ. ಇನ್ನು ನಿಮ್ಗೆ ಪರಿಹಾರ ಅಂತೂ ಬೇಕೇ ಬೇಕು. ಆ ಪರಿಹಾರ ಏನು ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ನಿಮ್ಗೆ ಹೇಳೋದಾದರೆ, ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀವಿ, ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ ನವೆಂಬರ್ ತಿಂಗಳ 12 ರಾಶಿಯವರ ಮಾಸಫಲ ಸಿಗುತ್ತೆ. ಜೊತೆಗೆ ಬೇರೆ ಬೇರೆ ವಿಡಿಯೋಗಳು ಕೂಡ ಸಿಗ್ತವೆ, ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಈ ಒಂದು ನವೆಂಬರ್ ತಿಂಗಳಲ್ಲಿ ಕಟಕ ರಾಶಿಯವರು ಏನು ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಂದ್ರೆ, ನೋಡಿ, ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ವಿಷ್ಣು ಸಹಸ್ರನಾಮ ಸ್ತೋತ್ರ ಅದನ್ನ ದಿವಸ ಪಠಣವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಇನ್ನು ಆದಿತ್ಯ ಹೃದಯ ಪಠಣೆ ಮಾಡ್ತಕ್ಕಂಥದ್ರಿಂದನೂ ಕೂಡ ನಿಮಗೆ ಬಹಳ ಅನುಕೂಲಕರವಾಗಿರತಕ್ಕಂಥ ಫಲಗಳು ಸಿಗುತ್ತೆ. ಮನೆದೇವರ ಪ್ರಾರ್ಥನೆ ಮಾಡಿಕೊಳ್ಳ್ರಿ, ಗುರು ಹಿರಿಯರ ಸೇವೆಯನ್ನು ಮಾಡ್ತಕ್ಕಂಥದ್ದು, ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಕ್ಕಂಥದ್ದು, ಹಿರಿಯರ ಆಜ್ಞೆಯನ್ನು ಫಾಲೋ ಮಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. ಒಳ್ಳೆಯ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.